ಇದು ಮುಂಬೈಗೆ ಸಲ ಹೇಳ್ತಾರೆ ಇದಕ್ಕೆ ಇದು ತೊಗರಿ ಬೇಳೆ ಹಾಕಿ ಪದಾರ್ಥ ಮಾಡಿದ್ರೆ ಬಾರಿ ಸೂಪರ್ ಆಗ್ತದೆ ಅದೇ ನಾವು ಕೇಳಲಿಕ್ಕೆ ಬರ್ತಾರೆ ಮತ್ತೆ ನಾವು ಮಾರುದಿಲ್ಲ ನಮಗೆ ಹೋಟ್ಲಿಗೆ ಬೇಕು ಶುಗರ್ ಕಂಟ್ರೋಲ್ ಗೆ ನಂಬರ್ 1 ಮೆಡಿಸಿನ್ ಆಗಿರುವಂತ ಈ ನೆಲಬಸಳೆ ರೆಸಿಪಿ ಮಾಡ್ತಾ ಇದ್ದಾನೆ ಇವತ್ತು ಅದೇ ಯಾವುದು ಅಂತ ಹೇಳಿ ನೀವೇ ನೋಡಿ ಹೀಗೆ ಸೀರೆ ಉಟ್ಟು ವಿಡಿಯೋ ಈ ತರ ಮಾಡಿ ಹಾಕಿದ ತಕ್ಷಣ ನನಗೆ ಕಾಲ್ ಬರ್ತದೆ ಉಡುಪಿಯ ಲಾಯರ್ ನಿರ್ಮಲಪ್ಪ ಅವರು ಕಾಲ್ ಮಾಡಿ ಹೇಳ್ತಾರೆ ಸೀರೆ ಬಾರಿ ಒಳ್ಳೆದುಂಟು ಈ ತರದ್ದೇ ಸೇಮ್ ಇದ್ರೆ ನಂಗೊಂದು ತೆಗೆದಿಡು ಅಂತ ಹೇಳ್ತಾರೆ ಅಂಗಡಿನಲ್ಲಿ ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸರೆ ಕಿಣಿಸ್ ಕಿಚನ್ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ನನ್ನ ಫೇವರೇಟ್ ಆದ ಈ ಬಸಳೆ ಅಂಬಟ್ಟನ್ನ ಯಾವ ತರ ಮಾಡ್ತೇನೆ ಅಂತ ಹೇಳಿ ನೀವು ಖಂಡಿತ ಈ ವಿಡಿಯೋವನ್ನ ನೋಡಿ ಹಾಗೆ ಕಿಣಿಸ್ ಬಸರೆ ಕಿಣಿಸ್ ಕಿಚನ್ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನೆಲ್ ಅನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಬಸಳೆ ಅಂಬಟ್ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಲಾಸ್ಟ್ ಟೈಮ್ ಒಂದು ಬಸಳೆ ಸುಕ್ಕ ಮಾಡಿ ರೆಸಿಪಿ ಹಾಕಿದ್ದೆ ಆವಾಗ ನಾನು ಬಸಳೆಯ ಪ್ರಯೋಜನಗಳು ಒಂದಲ್ಲ ಎರಡಲ್ಲ ನೂರಾರಿದೆ ಎಲ್ಲವನ್ನ ಕೂಡ ಹೇಳಿದೆನೆ ಇವತ್ತು ನಾನು ಮಾಡುವಂತ ರೆಸಿಪಿ ನೆಲಬಸಳೆಯ ಅಂಬಟ ಬಸಳೆ ತೋರ ತೋರ ಆಗಬೇಕಾದ್ರೆ ಇದಕ್ಕೆ ನೆಲಗಡಲೆ ಹಿಂಡಿ ಮತ್ತೆ ಸಗಣಿ ಅದನ್ನ ಒಳ್ಳೆ ನೀರಲ್ಲಿ ಮಿಕ್ಸ್ ಮಾಡಿ ಒಂದೆರಡು ದಿನ ಹಾಗೆ ಇಟ್ಟ ಆಮೇಲೆ ಹಾಕಬೇಕು ಆಗ ಒಳ್ಳೆ ದಷ್ಟಪುಷ್ಟವಾಗಿ ಪುಡ್ಕೆನೆ ಪುಡ್ಕೆನೆ ಆಗ್ತದೆ ಇದು ಈಗ ಮೊನ್ನೆ ಹಾಕಿದಷ್ಟೇ ಒಂದೆರಡು ಮೂರು ದಿನ ಆಯ್ತು ಇನ್ನೊಂದು 10-15 ದಿನ ಹೋದ ಮೇಲೆ ಒಳ್ಳೆದಾಗ್ತದೆ ಇದಾಗಿದೆ ಇನ್ನು ಒಂದಲ ಇದಕ್ಕೆ ಸಗಣಿ ಮತ್ತೆ ನಾವು ನೆಲಕಡಲೆ ಹಿಂಡಿ ಹಾಕ್ತೇವೆ ಇದು ಒಂಬೈವ ಸಲ ಹೇಳ್ತಾರೆ ಇದಕ್ಕೆ ಇದು ತೊಗರಿ ಬೇಳೆ ಹಾಕಿ ಪದಾರ್ಥ ಮಾಡಿದ್ರೆ ಬಾರಿ ಸೂಪರ್ ಆಗ್ತದೆ ಅಂಬಟ ಹೌದು ಅಂಬಟ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಸರಿ ಇದು ವಾಳಿ ಅಂತ ಹೇಳ್ತಾರೆ ವಾಳಿ ಅಂತ ಹೇಳೋ ಊರಿದು ಬಸಳೆ ಬೂರು ಬಸಳೆ ಹಾ ಬೂರು ಬಸಳೆ ಇದರಲ್ಲಿ ಕೆಂಪು ಜಾತಿ ಸಹ ಇರ್ತದೆ ಹೌದು ಅದು ಸಹ ಆಗ್ತದೆ ಇದು ಬಾರಿ ಒಳ್ಳೆದು ಪದಾರ್ಥಕ್ಕೆ ಇದರದು ಟೇಸ್ಟ್ ಸ್ವಲ್ಪ ಬೇರೆ ತೊಗರು ಬೇಳೆ ಮತ್ತೆ ಪಪ್ಪಾಯ ಹಾಕಿದ್ರೆ ಬಾರಿ ಒಳ್ಳೆದಾಗ್ತದೆ ಹೌದು ವಾಳಿ ಪಪ್ಪಶಪಳಂಬಟ್ ಇದು ಇವರೇ ತಂದೆ ನೆಟ್ಟದ್ದು ಬಸಳೆ ಎಷ್ಟು ಆಗಿದೆ ನೋಡಿ ಅದೇ ನಾವು ಕೇಳಲಿಕ್ಕೆ ಬರ್ತಾರೆ ಮತ್ತೆ ನಾವು ಮಾರುದಿಲ್ಲ ನಮಗೆ ಹೋಟ್ಲಿಗೆ ಬೇಕು ವೀಕ್ಷಕರೇ ಮೊದಲಿಗೆ ಈ ನೆಲಬಸಳೆಯನ್ನ ಬೊಂಬಾಯಿ ಬಸಳೆ ಹೇಳ್ತಾರೆ ನೆಲಬಸಳೆ ಹೇಳ್ತಾರೆ ಇದು ಒಂದು ರಾಶಿ ಬೆಳೀತದೆ ಒಂದು ನೆಟ್ರ ಸಾಕು ಇಡೀ ಆಗ್ತದೆ ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಇದು ನೋಡಿ ಇದರಲ್ಲಿ ಮಣ್ಣು ಧೂಳು ಎಲ್ಲ ತುಂಬಾ ಇರ್ತದೆ ಅಂದ್ರೆ ನೆಲದಲ್ಲಿ ಆಗೋದು ಜಸ್ಟ್ ಸ್ವಲ್ಪ ಉದ್ದ ಉದ್ದ ಇರ್ತದೆ ಇದು ಅಷ್ಟೇ ಈ ಪಾಟ್ ಅಲ್ಲೆಲ್ಲ ನೆಡಬಹುದು ತುಂಬಾ ಉದ್ದಕ್ಕೆ ಬೆಳೆಯುವುದಿಲ್ಲ ಇದು ಹಾಗೆ ಇದು ಸಣ್ಣ ಸಣ್ಣ ಗಿಡದ ಟೈಪ್ ಅಲ್ಲಿ ಇರ್ತದೆ ಇದು ನೋಡಿ ಇದರಲ್ಲಿ ಮಣ್ಣು ಧೂಳು ಎಲ್ಲ ತುಂಬಾ ಇರ್ತದೆ ಹಾಗೆ ಚೆನ್ನ ಮಾಡಿ ತೊಳಿಬೇಕು ಇದನ್ನ ನಾವು ಇದು ಆರೋಗ್ಯಕ್ಕೆ ಎಷ್ಟೆಲ್ಲ ಒಳ್ಳೆದಂತ ಹೇಳಿದ್ರೆ ಇದರಲ್ಲಿ ಪೊಟ್ಯಾಸಿಯಂ ಮೆಗ್ನೀಷಿಯಂ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅದೇ ತರ ಪ್ರೆಗ್ನೆನ್ಸಿ ಈ ಗರ್ಭಿಣಿಯರಿಗೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಅನಿಮಿಯಾ ಮತ್ತೆ ಕ್ಯಾನ್ಸರ್ ಇರೋರಿಗೆ ಅದಕ್ಕೆಲ್ಲ ತುಂಬಾನೇ ನಂಬರ್ 1 ಅಂತ ಹೇಳ್ಬೋದು ಹಿಂದಿನ ಕಾಲದವರು ನಮ್ಮ ಹಿರಿಯರೆಲ್ಲ ಒಂದು 90 ದಾಟಿದ್ರು ಕೂಡ ಎಷ್ಟು ಗಟ್ಟಿಮುಟ್ಟಾಗಿ ಇರ್ತಿದ್ರು ಅಂತ ಇದರಲ್ಲೇ ಗೊತ್ತಾಗ್ತದೆ ಯಾಕಂದ್ರೆ ಅವರೆಲ್ಲ ಹಿತ್ತಲಲ್ಲೇ ಸಿಗುವಂತ ಆರ್ಗಾನಿಕ್ ಯಾವುದೇ ಕೆಮಿಕಲ್ಸ್ ಏನೂ ಹಾಕದೆ ಎಲ್ಲವನ್ನ ಕೂಡ ಯೂಸ್ ಮಾಡ್ತಿದ್ರು ಇದೆಲ್ಲ ನೋಡಿ ನೆಲಬಸಳೆ ಇರಬಹುದು ಹಾಗೆ ಮಳೆಗಾಲದಲ್ಲಿ ಸಿಗುವಂತ ಈ ತುಂಬಾನೇ ನಾನು ವೆರೈಟೀಸ್ ಮಾಡ್ತಾ ಹೋಗಿದ್ದೆ ಅದರಲ್ಲಿ ಕೂಡ ಹೇಳಿದ್ದೆ ಹಾಗೆ ಅದನ್ನೆಲ್ಲವನ್ನ ಅವರ ಆಹಾರ ಪದ್ಧತಿಯಲ್ಲಿ ಬಳಸಿಕೊಂಡು ಹಾಗೆ ಗಟ್ಟಿಮುಟ್ಟಾಗಿರ್ತಿದ್ರು ಈಗಿನವರಿಗೆ ಎಲ್ಲ ನಮಗೆ ಸಾಧಾರಣ ಒಂದು 20 ಆಗುವಾಗಲೇ ಸ್ಟಾರ್ಟ್ ಆಗ್ತದೆ ಕಾಲ್ನೋವು ಕೈನೋವು ಗಂಟುನೋವು ಇನ್ನು ನಾವು ಇದೆ ತರ ಆರ್ಗಾನಿಕ್ ಆಗಿರುವಂತದ್ದು ಯಾವುದೆಲ್ಲ ಸಿಗ್ತದೆ ಅಂತ ಹೇಳಿ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸಿಕೊಳ್ಳಬೇಕಾಗ್ತದೆ ನೋಡಿ ಇವಾಗ ಇದ್ರದ್ದು ನಾನು ಹೂವನ್ನೆಲ್ಲ ತೆಗಿತಾ ಇದ್ದೇನೆ ಗುಲಾಬಿ ಬಣ್ಣದ ಹೂ ಇರ್ತದೆ ಇದರಲ್ಲಿ ಕೆಲವರು ಹಾಕ್ತಾರೆ ಬಟ್ ನಾನು ಇದು ತೆಗಿತಾ ಇದ್ದೇನೆ ಅದು ಅಷ್ಟು ಟೇಸ್ಟ್ ಒಳ್ಳೆದು ಆಗುದಿಲ್ಲ ಅಂತ ಹೇಳಿ ಹಾಗೆ ಟ್ರೆಡಿಷನಲ್ ಆದ ಒಂದು ನೆಲಬಸಳೆ ಅಂಬಟ್ ರೆಸಿಪಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದಾನೆ ಹೀಗೆ ನೆಲಬಸಳೆ ನೋಡಿ ಚೆಂದ ಮಾಡಿ ತೊಳೆದು ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಇದನ್ನ ಇದು ಅಂಬಟ್ ಹೇಳಿದಲ್ಲ ನಾನು ಇದು ತುಂಬಾ ಖಾರ ಮಾಡ್ಲಿಕ್ಕೆಲ್ಲ ಇಲ್ಲ ದಾಲ್ ಹಾಕಿ ನಾವು ನಮ್ಮ ಕೊಂಕಣಿಸಲ್ಲೇ ಹೇಳಬೇಕಂದ್ರೆ ಸುರ್ಬೂಸ್ ಆಗಿ ಅಂತ ಹೇಳಬಹುದು ಅಂದ್ರೆ ತುಂಬಾ ಖಾರ ಮಾಡದೇ ಇರುವಂತದಕ್ಕೆ ಹಾಗೆ ಹೇಳ್ತೇವೆ ನಾವು ಹಾಗೆ ನೋಡಿ ಒಂದೇ ಲೆಕ್ಕ ಈ ಬಸಳೆಯನ್ನ ಈ ತರ ಇಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳೋದು ಇದೇನು ತುಂಬಾ ದೊಡ್ಡ ವಿಷಯ ಅಲ್ಲ ಬರೀ ಸುಲಭ ಮಾಡ್ಲಿಕ್ಕೂ ಸುಲಭ ತಿನ್ನಲಿಕ್ಕಂತೂ ಅದ್ಭುತವಾದ ರುಚಿ ನನ್ನ ಫೇವರೇಟ್ ಆದ ಬಸಳೆ ಅಂಬಟ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಮೇಲೂ ಇದನ್ನ ಒಂದೆರಡು ನೀರ ತೆಗೆದು ಚೆಂದ ಮಾಡಿ ತೊಳಿರಿ ಅಂದ್ರೆ ಸ್ವಲ್ಪ ಹೊಯ್ಗೆ ಮಣ್ಣೆಲ್ಲ ಇರ್ತದೆ ಮತ್ತೆ ಇದು ನೀರುಳ್ಳಿ ಎಲ್ಲ ಹಾಕಿ ಮಾಡಿರುವಂತ ಅಂಬಟ ಆಗಿರೋದ್ರಿಂದ ಇದಕ್ಕೆ ಒಂದೆರಡು ನೀರುಳ್ಳಿ ಆದ್ರೂ ಬೇಕು ಸಣ್ಣಗೆ ಸಪೂರ ಅದನ್ನ ಹೆಚ್ಚಿ ಸಣ್ಣ ಸಣ್ಣ ಕೊಚ್ಚಲು ಮಾಡಬೇಕು ಸ್ವಲ್ಪ ಒಗ್ಗರಣೆಗೆ ಹಾಗೆ ಸ್ವಲ್ಪ ಅಂಬಟ್ ಮಸಾಲೆಯೊಟ್ಟಿಗೆ ಬೇಯಿಸ್ಲಿಕ್ಕೆ ಕೊಡಬೇಕು
ಹಾಗೆ ಇದೀಗ ಚಂದ ಮಾಡಿ ಒಂದೆರಡು ನೀರು ತೆಗೆದು ಪುನಃ ನಾನು ತೊಳೆದು ತಂದಿದ್ದೇನೆ. ಅದೇ ತರ ಇದಕ್ಕೆ ಒಂದು ಒಂದೇ ಹಿಡಿ ನಾನು ಇಲ್ಲಿ ತೊಗರಿ ಬೇಳೆ ಯೂಸ್ ಮಾಡ್ತಾ ಇದ್ದೇನೆ, ಮತ್ತೆ ಒಂದೇ ನೀರುಳ್ಳಿ ಕಟ್ ಮಾಡಿಟ್ಟಿರುವಂಥದ್ದು. ಮೊದಲಿಗೆ ಕುಕ್ಕರಲ್ಲಿ ನಾನು ಒಂದು ಹಿಡಿ ತೊಗರಿ ಬೇಳೆ ತಗೊಂಡದನ್ನು ಕೂಡ ಚಂದ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದೇ ಹಿಡಿ ಸಾಕು, ತುಂಬ ಬೇಡ ತೊಗರಿ ಬೇಳೆ. ಮತ್ತು ಇದು ಇವಾಗ ಇಷ್ಟು ಇದೆಯಲ್ಲ ಬಸಳೆ, ಇದು ಬೆಂದು ಎಂತ ಆಗ್ತದೆ ಗೊತ್ತುಂಟ ನಿಮಗೆ? ಇಷ್ಟಿದ್ದ ಬಸಳೆ ಬರೀ ಸ್ವಲ್ಪ ತಳದಲ್ಲಿ ನಿಲ್ತದೆ ಬೆಂದು. ಹಾಗೆ ಇದಕ್ಕೆ ಮಸಾಲೆ ಕೂಡ ನಾನು ನೋಡಿ ಬರೀ ಒಂದು ಕಾಲು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಅಷ್ಟೇ, ಅರ್ಧ ಭಾಗದ್ದು ಕಾಲು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ, ಹಾಗೆ ಒಂದು ಐದು ಬ್ಯಾಡ್ಗಿ ಮೆಣಸಿನಕಾಯಿ ಹುರಿದದ್ದು, ಹಾಗೆ ಎರಡು ಊರ ಮೆಣಸಿನಕಾಯಿ ಹುರಿದದ್ದು ತಗೊಂಡಿದ್ದೇನೆ. ಮತ್ತು ನೋಡಿ ನೆಲಕಡಲೆ ಗಾತ್ರದಷ್ಟು ಸಾಕು ಹುಣಸೆ ಹುಳಿ, ತುಂಬ ಹುಳಿ ಬೇಡ. ಯಾಕಂದರೆ ಇದು ಬಸಳೆ ಹುಳಿಯೇ ಇರ್ತದೆ ಸ್ವಲ್ಪ, ಅಂದರೆ ತುಂಬ ಹುಳಿ ಹಾಗೆ ಅಲ್ಲ, ಆದರೂ ಕೂಡ ಹುಣಸೆ ಹುಳಿ ಹಾಕದಿದ್ದರೂ ನಡೀತದೆ. ಆದರೆ ಇಲ್ಲಿ ಒಂದು ಸಣ್ಣ ನೆಲಕಡಲೆ ಕಾಳಿನಷ್ಟು ನಾನೊಂದು ಹುಣಸೆ ಹುಳಿ ತಗೊಂಡಿದ್ದೇನೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಸಾಲೆ ರುಬ್ಕೊಳ್ಬೇಕು. ಇವಾಗ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಒಂದೆರಡು ಸ್ಪೂನಷ್ಟು, ಅದಕ್ಕೆ ಸ್ವಲ್ಪ ಇದರಲ್ಲಿ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಈರುಳ್ಳಿನ, ಹಾಗೆ ಸ್ವಲ್ಪ ಮಿಕ್ಕಿದ ಈರುಳ್ಳಿನ ನಾನು ಇದಕ್ಕೆ ಅಂಬಟಿಗೆ ಹಾಕ್ತೇನೆ. ನಾನಿವಾಗ ಬೇಯಿಸಿದಂಥ ತೊಗರಿಬೇಳೆ ಹಾಗೂ ಬಸಳೆ ಸೊಪ್ಪನ್ನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೇನೆ, ಹಾಗೆ ಒಂದು ಗ್ಲಾಸಷ್ಟು ನೀರು ಹಾಕೊಳ್ತಾ ಇದ್ದೇನೆ. ಯಾಕಂದರೆ ಇದು ಬೆಂದು ಸ್ವಲ್ಪನೇ ಆಗಿರುವಂಥದ್ದು. ಹಾಗೆ ಸ್ವಲ್ಪ ಮಿಕ್ಕಿದ ಈರುಳ್ಳಿಯನ್ನು ನಾನು ಇವಾಗಲೇ ಹಾಕಿ ಒಂದು ಒಳ್ಳೆ ಕುದಿ ಬರೆಸ್ತೇನೆ. ಇದು ಒಳ್ಳೆ ಬಾಯ್ಲ್ ಆದ ನಂತರ ಇದಕ್ಕೆ ನಾವು ಮಾಡಿರುವಂಥ ನುಣ್ಣಗಿನ ಮಸಾಲೆಯನ್ನು ಹಾಕಿ ಹಾಗೆ ಚಂದ ಮಾಡಿ ಇದು ಕುದಿ ಬರಬೇಕು. ಮಸಾಲೆ ಕೂಡ ಅಷ್ಟೇ, ತುಂಬ ಮಸಾಲೆ ಹಾಕಬಾರ್ದು, ಬಸಳೆ ಕೂಡ ಅದು ಅದರ ಪರಿಮಳ ಬರಬೇಕು. ಆಮೇಲೆ ಇದಕ್ಕೆ ನಾವು ಮಾಡಿರುವಂಥ ಒಗ್ಗರಣೆ ಇದೆಯಲ್ವಾ, ಅದನ್ನು ಹಾಕಲಿಕ್ಕಿದೆ. ಹಾಗೆ ಇದೊಂದು ಒಳ್ಳೆ ಕುದಿ ಬರಲಿ. ಎಷ್ಟು ಪರಿಮಳ ಬರ್ತಾ ಇದೆ ಅಂತ ಹೇಳಿದರೆ ಮೊಬೈಲಲ್ಲಿ ಏನಾದರೂ ಆಪ್ಷನ್ ಇದ್ದರೆ ನಾನು ಹೇಳ್ಬೋದಿತ್ತು ನಿಮಗೆ, ಈ ಥರ ಪರಿಮಳದನ್ನು ತೋರಿಸ್ಬೋದಿತ್ತು. ಹಾಗೆ ನೋಡಿ ಇವಾಗ ಒಳ್ಳೆ ಒಗ್ಗರಣೆ ರೆಡಿಯಾಗಿದೆ, ಕೆಂಪಾಗಿರೋ ಒಗ್ಗರಣೆ ರೆಡಿಯಾಗಿದೆ. ಹಾಗಾದರೆ ವೀಕ್ಷಕರೇ, ನಮ್ಮ ಈ ಗೌಡ ಸಾರಸ್ವತ ಬ್ರಾಹ್ಮಣರ ಶೈಲಿಯಲ್ಲಿ ಬಸಳೆ ಅಂಬಟ್ಟಿ ಯಾವ ಥರ ಮಾಡೋದು ಅಂತೇಳಿ ನೀವು ನೋಡಿದ್ರಲ್ವಾ? ಬಳ್ಳಿ ಬಸಳೆ ಆಗಿರ್ಬೋದು, ನೆಲ ಬಸಳೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇದೇ ಥರ ರೆಸಿಪಿ. ಸ್ವಲ್ಪ ಹುಣಸೆ ಹುಳಿ ಹೆಚ್ಚು ಕಮ್ಮಿ ಆಗ್ತವೆ. ನೋಡಿ ಇವಾಗ ಬಿಸಿ ಬಿಸಿ ಒಗ್ಗರಣೆಯೊಂದಿಗೆ ನೆಲ ಬಸಳೆ ಅಂಬಟ್ಟು ರೆಡಿಯಾಗಿದೆ. ನೋಡಿ ಇವಾಗ ನಾನು ಒಗ್ಗರಣೆ ಹಾಕಿ ತಕ್ಷಣ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಆದರೂ ಕೂಡ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಹಾಗೇ ಕುದಿ ಬರ್ತಾ ಇದೆ. ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಅದು ಕೂಡ ಬಸಳೆ ಅಂಬಟ್ ಮಾಡಿ ತಿನ್ನಬೇಕು, ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ಸಖತ್ತಾಗಿರುವಂಥ ಈ ಬಸಳೆ ಅಂಬಟ್ ರೆಡಿಯಾಗಿದೆ. ಈಗ ಶುಗರ್ ಇರೋರು ನಿಮಗೆಲ್ಲಾದರೂ ಈ ನೆಲ ಬಸಳೆ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ, ಮನೆಗೆ ತಂದು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ಸ್ಗಳನ್ನು ಕೂಡ ತಿಳಿಸಿ. ವೀಕ್ಷಕರೇ, ಬಸಳೆ ಸೊಪ್ಪಿನ ಯಾವುದೇ ತರದ್ದು ಸಾಂಬಾರ್ ಮಾಡ್ಲಿ, ಸುಕ್ಕ ಮಾಡ್ಲಿ, ಯಾವುದೇ ಮಾಡ್ಲಿ, ಅದನ್ನ ಫಸ್ಟ್ ಆದ ತಕ್ಷಣ ನಮ್ಗೆ ಈ ತರ ಪ್ಲೇಟ್ ಅಲ್ಲಿ ತಗೊಂಡು ತಿನ್ನುವ ಅಭ್ಯಾಸ. ಒಂದು ಬಸಳೆ ಪದಾರ್ಥ ತುಂಬಾ ಇಷ್ಟಪಡುವಂತದ್ದು, ಮತ್ತೆ ಒಂದು ಪತ್ರಡೆ ಅಂದ್ರೆ ಕೂಡ ಹಾಗೆ, ಆಗ್ಲೇ ಆದ ತಕ್ಷಣ ತೆಗೆದು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹಾಗೆ ನನ್ಗೆ ತಿನ್ಬೇಕಂತ ಆಸೆ. ಮತ್ತೆ ಹಲಸಿನ ತೊಳೆದು ಉಪ್ಪಿಗೆ ಹಾಕಿರುವ ಹಲಸಿನ ತೊಳೆದು ಉಪ್ಪಿಗೆ, ಅದು ಕೂಡ ನಂದು ಫೇವ್ರೇಟ್. ಹಾಗೆ ಈಗ ಬಸಳೆ ಸೊಪ್ಪಿನ ಈ ಅದು ಕೂಡ ನೆಲ ಬಸಳೆ, ಬೊಂಬೈ ಬಸಳೆ ಹೇಳ್ತೇವೆ ಇದನ್ನ, ಸೂಪರ್ ಒಳ್ಳೇದಾಗಿದೆ ಅಂಬಟ್ಟು, ನೀರ್ದೋಸೆಗೆ ಕೂಡ ಚೆನ್ನಾಗಿರ್ತದೆ, ಹಾಗೆ ಊಟಕ್ಕೆ ಕೂಡ ಹೇಳೋದು ಬೇಡ, ಸೂಪರ್ ಆಗಿರ್ತದೆ. ಆಹಾರ ಅಂತ ಹೇಳಿದ್ರೆ ಒಟ್ಟಾರೆ ಏನೋ ಒಂದು ಮಾಡ್ಕೊಂಡದನ್ನ ತಿನ್ನೋದಲ್ಲ, ಅಂದ್ರೆ ಅದನ್ನ ಒಂದು ಗೌರವ ಕೊಟ್ಟ ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ರುಚಿಯಾಗಿ ಮಾಡ್ಬೇಕು ಅಡಿಗೆ ಯಾವಾಗ್ಲೂ. ಹಾಗೆ ರುಚಿಯಾಗಿ ಮಾಡಿದ ಅಡಿಗೆಯನ್ನ ಆಸ್ವಾದಿಸುತ್ತಾ ಈ ತರ ತಿನ್ಬೇಕು. ಅದರಲ್ಲೇ ಇರೋದು ಖುಷಿ, ಸೂಪರ್. ಹೀಗೆ ಆಸ್ವಾದಿಸುತ್ತಾ ಅದನ್ನ ತಿನ್ನೋದ್ರಲ್ಲಿರುವ ಖುಷಿ ಇದೆಯಲ್ಲ, ಸೂಪರ್ ಆಗಿರುತ್ತೆ. ಹಾಗೆ ನೀವು ಖಂಡಿತ ಈ ಬೊಂಬೈ ಬಸಳೆ, ಈ ನೆಲ ಬಸಳೆ ಎಲ್ಲಿ ಕೂಡ ಆಗುತ್ತೆ, ಇದು ಒಂದು ಸಿಕ್ಕಿದ್ರೆ ಸಾಕು, ತಂದು ನೆಟ್ರೆ ಊರೆಡಿ ಅದು ಆಗುತ್ತಂತೆ. ಹಾಗೆ ನೀವು ನಿಮ್ಗೆಲ್ಲಾದ್ರೂ ಬೊಂಬೈ ಬಸಳೆ ಇಲ್ಲ ಈ ನಾರ್ಮಲ್ ಬಸಳೆ ಸೊಪ್ಪು ದಂಟು ಏನು ಬಳ್ಳಿ ಬಸಳೆ ಇರುತ್ತೆ ಅದ್ರದ್ದು ಕೂಡ ಇದೇ ತರ ಅಂಬಟ್ ಮಾಡಿ, ಅದಕ್ಕೆ ನಮ್ಗೆ ಪಪ್ಪಾಯ ಇರ್ತದಲ್ಲ ಹಸಿ ಪಪ್ಪಾಯ ಹಣ್ಣಾದದಲ್ಲ, ಅದನ್ನ ಕೂಡ ಸಿಪ್ಪೆ ತೆಗೆದು ಅದು ಕಟ್ ಮಾಡಿ ಹಾಕಿದ್ರೆ ಇದೇ ಅಂಬಟಿಗೆ ಸೇಮ್ ಸೂಪರ್ ಆಗ್ತದೆ, ಒಳ್ಳೇದಾಗ್ತದೆ. ಬಟ್ ಕುಕ್ಕರ್ ಅಲ್ಲೆಲ್ಲ ಹಾಕಿ ಪಪ್ಪಾಯವನ್ನ ಬೇಯಿಸ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಬೇಯಿಸ್ಬೇಕಾದ್ರೆ ನೀರುಳ್ಳಿ ನಾವು ಉಪ್ಪು ಹಾಕ್ತೇವಲ್ಲ, ಆಗ ಅದನ್ನ ಕಟ್ ಮಾಡಿ ಬೇಯಿಸಿದ್ರೆ ಅಷ್ಟು ಬೆಂದ್ರೂ ಅದು ಒಳ್ಳೇದಾಗ್ತದೆ, ಅಂದ್ರೆ ತುಂಬಾ ಬೆಂದ್ರೆ ಅದು ಕಲಡಿ ಹೋಗ್ತದೆ. ಹಾಗೆ ಅದು ಹಾಕಿ ಮಾಡಿದ್ರು ಸೂಪರ್ ಆಗ್ತದೆ. ನಮ್ಮದ್ರಲ್ಲಿ ಹೆಚ್ಚಾಗಿ ಬೇಬಿ ಶವರ್ ಟೈಮ್ ಅಲ್ಲೆಲ್ಲ ಅದನ್ನ ಹೆಚ್ಚಾಗಿ ಮಾಡ್ತಾರೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮತ್ತೆ ಕಿಣಿಸ್ ಬಸರಿ ಕಿಣಿಸ್ ಕಿಚನ್ ಬ್ಲಾಗ್ಸ್ ಅಂಡ್ ರೆಸಿಪಿಸ್ ಚಾನಲ್ ಅನ್ನ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ಕಿಣಿಸ್ ಬಸರಿ ಕಿಣಿಸ್ ಕಿಚನ್ ಅಂತ ಫೇಸ್ಬುಕ್ ಪೇಜ್ ಇದೆ, ಅದನ್ನ ಕೂಡ ಫಾಲೋ ಮಾಡಿ ಆಯ್ತಾ.
ಮತ್ತೆ ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ಮಾಡಿ ಹಾಕ್ತೇನೆ. ಹೀಗೆ ಟ್ರೆಡಿಷನಲ್ ಆದ ಹೆಲ್ದಿ ಆದ ರೆಸಿಪಿಯೊಂದಿಗೆ ಕಿಣಿಸ್ ಹಸಿರಿ ಕಿಣಿಸ್ ಕಿಚನ್ ನಿಮ್ಮೊಂದಿಗೆ. ಥ್ಯಾಂಕ್ ಯು. ಹೀಗೆ ಸೀರೆ ಉಟ್ಟು ವಿಡಿಯೋ ಈ ತರ ಮಾಡಿ ಹಾಕಿದ ತಕ್ಷಣ ನನಗೆ ಕಾಲ್ ಬರ್ತದೆ. ನಮ್ಮ ಉಡುಪಿಯ ಲಾಯರ್ ನಿರ್ಮಲಪ್ಪ ಅವರು ಕಾಲ್ ಮಾಡಿ ಹೇಳ್ತಾರೆ, ಸೀರೆ ಬಾರಿ ಒಳ್ಳೆದುಂಟು, ಈ ತರದ್ದೇ ಸೇಮ್ ಇದ್ರೆ ನಂಗೊಂದು ತೆಗ್ದಿಡು ಅಂತ ಹೇಳ್ತಾರೆ ಅಂಗಡಿನಲ್ಲಿ. ಹಾಗೆ ನಿರ್ಮಲ ಹಾಯ್ ಅಂತ ಹೇಳ್ತಾನೆ. ಓಕೆ, ನಿಮ್ ರೆಸಿಪೀಸ್ ಎಲ್ಲ ನೋಡಿ.